ಮಂಗಳೂರು ಡ್ರಗ್ ಕೇಸನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು ನಡೆದಿತ್ತಾ ಅನ್ನುವ ಪ್ರಶ್ನೆ ಈಗ ಮೂಡೋದಕ್ಕೆ ಶುರುವಾಗಿದೆ ಮಂಗಳೂರು ಭಾಗದ ಪ್ರಭಾವಿ ಶಾಸಕರೊಬ್ಬರು ಈ ಪ್ರಯತ್ನವನ್ನ ಮಾಡಿದ್ರು ಡ್ರಗ್ ಪೆಡ್ಲರ್ಗೂ ಈ ಶಾಸಕನಿಗೂ ಹಾಗಾದ್ರೆ ನಂಟಿತ್ತ ಡ್ಯಾನ್ಸರ್ ಕಿಶೋರ್ ಕಿಶೋರ್ ಶೆಟ್ಟಿಯ ಹೆಸರನ್ನ ಕೈ ಬಿಡೋದಕ್ಕೆ ಭಾರಿ ಒತ್ತಡ ಬಂದಿತ್ತು ಒಂದು ವೇಳೆ ಏನಾದರೂ ಮಂಗಳೂರು ಸಿ ಸಿ ಬಿ ಪೊಲೀಸರು ಒತ್ತಡಕ್ಕೆ ಮಣಿದಿದ್ರೆ ಇಡೀ ಕ್ಲೇಸೆ ಕೇಸೆ ಮುಚ್ಚೋಗ್ತಾ ಇತ್ತು ಆದರೆ ಹಾಗಾಗದೆ ಒತ್ತಡಕ್ಕೆ ಮಣಿಯದೆ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಸೊ ಮಂಗಳೂರು ಡ್ರಗ್ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು ಅದು ಕೂಡ ಓರ್ವ ಪ್ರಭಾವಿ ಶಾಸಕರಿಂದ ಹಾಗಾದರೆ ಆ ಶಾಸಕರು ಯಾರು ಆ ಶಾಸಕರಿಗೂ ಡ್ರಗ್ ಪೆಡ್ಲರ್ಗೂ ಇರತಕ್ಕಂಥ ನಂಟಾದರೂ ಏನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಆದರೆ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಮಂಗಳೂರು ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ಹಾಗೆಯೇ ಆಂಕರ್ ಅನುಶ್ರೀ ಅವರನ್ನ ಕೂಡ ಕರೆಸಿ ವಿಚಾರಣೆಯನ್ನ ಮಾಡಿದ್ದಾರೆ ಯಾರನ್ನು ಕೂಡ ಬಿಟ್ಟಿಲ್ಲ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ ಸುಖಪಾಲ್ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆದಿತ್ತು ಓರ್ವ ಪ್ರಭಾವಿ ರಾಜಕಾರಣಿಯಿಂದ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಆಗುತ್ತೆ ಅದೇ ದಿನ ಒಂದು ಒತ್ತಡ ಬಂದಿರ್ತದೆ ಮಂಗಳೂರಿನ ಪ್ರಭಾವಿಯಾಗಿರುವಂತ ಒಬ್ಬ ವ್ಯಕ್ತಿ ಅವನು ನೇರವಾಗಿ ಒತ್ತಡಗಳನ್ನು ಹಾಕಿಸ್ತಾನೆ ಅವನು ಎಂಎಲ್ ಎ ಮುಖಾಂತರವಾಗಿ ಪೊಲೀಸರಿಗೆ ಒತ್ತಡವನ್ನು ಹಾಕ್ತಾನೆ ಅಂದ್ರೆ ಈ ಕೇಸಲ್ಲಿ ಕಿಶೋರ್ ಶೆಟ್ಟಿಯನ್ನ ಯಾವುದೇ ಕಾರಣಕ್ಕೂ ಫಿಕ್ಸ್ ಮಾಡಬಾರ್ದು ಆತನನ್ನ ಬಿಡಬೇಕು ಆ ಸಂದರ್ಭದಲ್ಲಿ ಇಬ್ರು ಅರೆಸ್ಟ್ ಆಗಿದ್ರು ಒಬ್ಬ ನೌಶೀನ್ ಅನ್ನು ಆತ ಆತನನ್ನು ಮಾತ್ರ ಈ ಕೇಸಲ್ಲಿ ಉಳಿಸ್ಕೊಳ್ಬೇಕು ಬೇರೆ ಆ ಬಳಿಕ ಕಿಶೋರ್ ಶೆಟ್ಟಿಯನ್ನ ಕೈ ಬಿಡಬೇಕು ಆತನನ್ನ ಎಫ್ಐಆರ್ ನಲ್ಲಿ ಸಿಲುಕಿಸಿಕೊಳ್ಬಾರ್ದು ಅನ್ನುವಂತ ಒಂದು ಆ ಒತ್ತಡವನ್ನ ಎಂ ಎಲ್ ಎ ಮಾಡಿದ್ರು ಎಂ ಎಲ್ ಎಗೆ ಆಪ್ತನಾಗಿರುವಂತ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾನೆ ಆತ ಸಾಕಷ್ಟು ಬಾರಿ ಈ ಕಿಶೋರ್ನ ಮುಖಾಂತರವಾಗಿಯೇ ಸಾಕಷ್ಟು ಪಾರ್ಟಿಗಳನ್ನ ಮಾಡಿಸಿದ್ದ ಅದರಲ್ಲೂ ಮಂಗಳೂರು ಮತ್ತೆ ಬೆಂಗಳೂರಿನಲ್ಲಿ ಪಾರ್ಟಿಗಳನ್ನ ಮಾಡಿಸಿದ್ದ ಈ ಸ್ಫೋಟಕ ಮಾಹಿತಿ ಈಗ ಬೆಳಕಿಗೆ ಬಂದಿರುವಂಥದ್ದು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಿ ಸಿ ಸಿ ಬಿ ಪೊಲೀಸರು ಓರ್ವ ಸ್ಯಾಮ್ ಫರ್ನಾಂಡಿಸ್ ಅನ್ನುವಂಥ ಕೊರಿಯೋಗ್ರಾಫರ್ ಅನ್ನು ಯಾವಾಗ ಅರೆಸ್ಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಈ ಎಲ್ಲ ಮಾಹಿತಿಯ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಮತ್ತಷ್ಟು ತನಿಖೆಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ನೈಜೀರಿಯಾದ ಪ್ರಜೆ ಓರ್ವ ಇವರಿಗೆ ಸಪ್ಲೈ ಅನ್ನ ಮಾಡ್ತಾ ಇದ್ದ ಆ ಮೂಲಕ ಶಾನ್ ಫೆರ್ನಾಂಡಿಸ್ ಮತ್ತೆ ಶಾಕಿಲ್ ಅವರು ಇಬ್ರು ಈ ಕಿಶೋರಿಗೆ ಪಾರ್ಟಿ ಮಾಡಲಿಕ್ಕೆ ಈ ಒಂದು ಡ್ರಗ್ಸ್ ಅನ್ನು ಕೊಡ್ತಾ ಇದ್ರು ಅನ್ನುವಂಥ ಮಾಹಿತಿ ಈಗ ಬಂದಿರುವಂಥದ್ದು ಹಾಗಾಗಿ ಪ್ರಭಾವಿ ವ್ಯಕ್ತಿ ಎಲ್ ಎ ಮೂಲಕ ಇದನ್ನು ಇಡೀ ಪ್ರಕರಣವನ್ನು ಮುಚ್ಚಾಕಬೇಕು ಅನ್ನುವಂತ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಪೊಲೀಸರು ಸಿ ಸಿ ಬಿ ಪೊಲೀಸರು ಯಾವುದನ್ನು ಬಿಡಲಿಲ್ಲ ಎಲ್ಲ ಆರೋಪಿಗಳನ್ನು ಈಗ ಕೊನೆಯ ಆರೋಪಿ ಅಂದ್ರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರುವಂಥ ನೈಜೀರಿಯಾದ ಪ್ರಜೆಯನ್ನು ಬಂಧನ ಮಾಡುವುದರ ಮೂಲಕ ಇಡೀ ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದರ ಜೊತೆಗೆ ಈಗ ಅನುಶ್ರೀಯ ಮೇಲೆನೂ ಸಾಕಷ್ಟು ಅನುಮಾನಗಳು ಹುಟ್ಟಿರುವಂತದ್ದು ಆ ಬಗ್ಗೆನೂ ಪೊಲೀಸರು ತನಿಖೆಗಳನ್ನು ಮಾಡ್ತಾ ಇದ್ದಾರೆ ಈಗ ಒಂದು ಬಾರಿ ಅನುಶ್ರೀಯನ್ನು ಕರೆಸಿದ್ದಾರೆ ವಿಚಾರಣೆಗಳನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಈಗ ಕಿಶೋರ್ ಶೆಟ್ಟಿ ಮತ್ತೆ ಆತನ ಜೊತೆ ಬಂಧನ ಆಗಿರುವಂತಹ ಎಂಟು ಮಂದಿ ಆರೋಪಿಗಳು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಿಕೊಂಡು ಪೊಲೀಸರು ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಅರ್ವೇಂದ್ ಬಟ್ ಸುಪ್ಪಾಲ್ ಹಾಗಾದ್ರೆ ಈಗ ಈ ಕಿಶೋರ್ ಶೆಟ್ಟಿ ಡಾನ್ಸರ್ ಕಿಶೋರ್ ಶೆಟ್ಟಿ ಮತ್ತೆ ಪ್ರಭಾವಿ ಶಾಸಕ ಅಥವಾ ರಾಜಕಾರಣಿ ಅವರಿಬ್ಬರಿಗೂ ನಂಟಿದೆ ಅಂತ ಅನಿಸ್ತಾ ಇದೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಂದ್ರೆ ಹೌದು ಖಂಡಿತ ಈ ಪ್ರಭಾವಿ ವ್ಯಕ್ತಿ ಯಾರಿದ್ದಾನೆ ಆತ ಸಾಕಷ್ಟು ಪ್ರಕರಣಗಳಲ್ಲೆಲ್ಲ ಇರುವಂತ ವ್ಯಕ್ತಿ ಆತ ಆತನ ಜೊತೆ ನೇರವಾಗಿ ಲಿಂಕ್ ಅಲ್ಲಿರುವವನು ಕಿಶೋರ್ ಶೆಟ್ಟಿ ಕಿಶೋರ್ ಶೆಟ್ಟಿ ಯಾವುದೇ ಪಾರ್ಟಿಗಳನ್ನು ಮಾಡಿದ್ರು ಈ ಪ್ರಭಾವಿ ವ್ಯಕ್ತಿ ಯಾರಿದ್ದಾನೆ ಆತನ ಮುಖಾಂತರನೇ ಕೆಲವೊಂದು ಪಾರ್ಟಿಗಳು ನಡೆದಿರುವಂಥದ್ದು ಆತನ ಪಾರ್ಟಿಗಳನ್ನ ಅರೇಂಜ್ ಮಾಡುವಂಥದ್ದು ಇದೇ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ಹಾಗಾಗಿ ಆ ಪಾರ್ಟಿಗೆ ಬೇಕಾದಂತಹ ಡ್ರಗ್ ಸಪ್ಲೈಗಳನ್ನು ಈತ ಕಿಶೋರ್ ಶೆಟ್ಟಿ ತರಿಸ್ಕೊಳ್ತಾ ಇದ್ದ ಈ ಪ್ರಭಾವಿ ವ್ಯಕ್ತಿಯ ಜನರು ಕೆಲವರು ಯಾರಿದ್ದಾರೆ ಅವರಿಗೆ ಪಾರ್ಟಿಗಳನ್ನ ಕೊಡುವಂತ ಕೆಲಸವನ್ನ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ಮಾಡ್ತಾ ಇದ್ರು ಹಾಗಾಗಿ ಅವರನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಮೊದಲಿಗೆ ಬಂಧನ ಆಗಿರುವಂತ ಕಿಶೋರ್ ಶೆಟ್ಟಿಯನ್ನ ಉಳಿಸ್ಕೊಂಡ್ರೆ ಬೇರೆ ಯಾವುದೇ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ ತರುಣಾಗ್ಲಿ ಆ ಬಳಿಕದ ಎಲ್ಲ ಆರೋಪಿಗಳು ಬೆಳಕಿಗೆ ಬರೋದಿಲ್ಲ ಅನ್ನುವಂಥದ್ದು ಈ ಈ ಪ್ರಭಾವಿ ವ್ಯಕ್ತಿಯ ಲೆಕ್ಕಾಚಾರ ಆ ಕಾರಣಕ್ಕಾಗಿ ಎಂಎಲ್ ಎ ಮುಖಾಂತರ ಈ ಪ್ರಭಾವಿ ವ್ಯಕ್ತಿ ಏನಿದ್ದಾನೆ ಆತ ಎಂಬುಲೆನ್ಸ್ ಅನ್ನು ಮಾಡಿದ್ದಾನೆ ಸಿ ಬಿ ಪೊಲೀಸರ ಹತ್ರ ಎಫ್ಐಆರ್ ಅನ್ನು ಮಾಡೋದಾಗಿ ನೋಡ್ಕೊಂಡಿದ್ದಾನೆ ಆದ್ರೆ ಸಿಸಿಬಿ ಪೊಲೀಸರು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಹಾಗಾಗಿ ಆರೋಪಿಗಳು ಈಗ ಬಂಧನ ಆಗಿರುವಂತದ್ದು ಇದ್ರ ಜೊತೆಗೆ ಅನುಶ್ರಿಗೆ ಯಾವ ಯಾವ ಲಿಂಕ್ಗಳಿದೆ ಅನ್ನುವಂತದ್ದನ್ನ ಮಾತ್ರ ಈಗ ಪೊಲೀಸರು ಹೆಚ್ಚಿನ ತನಿಖೆಗಳನ್ನ ಮಾಡ್ತಾ ಇರುವಂತದ್ದು